ಜಾಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ನಾಡದೇವಿಗೆ ಮಾಡಿದ ಅಗೌರವಕ್ಕೆ ಕ್ಷಮೆ ಕೇಳಬೇಕು ಇಲ್ಲವಾದರೆ ನಾಡದ್ರೋಹಿ ಎಂದು ಅಧ್ಯಕ್ಷೆ ಸ್ಥಾನದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ಭುವನೇಶ್ವರಿ ಕನ್ನಡ ಸಂಘ ಆಸರಕೇರಿ ಹಾಗೂ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದಿಂದ ಖಂಡನೆ ವ್ಯಕ್ತಪಡಿಸಿ ಸಹಾಯಕ ಆಯುಕ್ತರ ಮೂಲಕ ಮನವಿ ಸಲ್ಲಿಸಿದರು ನವೆಂಬರ್ 1 ರಂದು ಭಟ್ಕಳ ತಾಲೂಕಾಡಳಿತದಿಂದ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಜಾಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಖಾಜಿಯಾ ಅಪ್ಸಾ ಹುಜೇಪ ಶ್ರೀ ಭುವನೇಶ್ವರಿ ದೇವಿಗೆ ಪುಷ್ಪನಮನ ಸಲ್ಲಿಸಲು ನಿರಾಕರಿಸಿ ಅಗೌರವ ತೋರಿಸಿದ್ದು ಖಂಡನೀಯ ಮತ್ತು ಅವರು ಕ್ಷಮೆ ಕೇಳಬೇಕು ಹಾಗೂ ನಾಡದ್ರೋಹಿ ಎಂದು ಅಧ್ಯಕ್ಷೆ ಸ್ಥಾನದಿಂದ ವಜಾ ಮಾಡಬೇಕೆಂದು ಶ್ರೀ ಭುವನೇಶ್ವರಿ ಕನ್ನಡ ಸಂಘ ಆಸರಕೇರಿ ಭಟ್ಕಳದಿಂದ ಆಗ್ರಹಿಸಿ ಸಹಾಯಕ ಆಯುಕ್ತರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯಪಾಲರಿಗೆ ಸೋಮವಾರದಂದು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಮನವಿಯಲ್ಲಿ ನವೆಂಬರ್ 1 ರಂದು ಭಟ್ಕಳ ತಾಲೂಕಾಡಳಿತ ವತಿಯಿಂದ ನಡೆಸಿದ ಕನ್ನಡ ರಾಜ್ಯೋತ್ಸವದ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಜಾಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ನಾಡದೇವಿ ಶ್ರೀ ಭುವನೇಶ್ವರಿ ದೇವಿಗೆ ಪುಷ್ಪನಮನ ಸಲ್ಲಿಸಲು ನಿರಾಕರಿಸಿ ಸಮಸ್ತ ಕನ್ನಡಿಗರ ಸಮ್ಮುಖದಲ್ಲಿ ಬಹಿರಂಗವಾಗಿ ಅಗೌರವ ತೋರಿಸಿದ್ದಾರೆ ಈ ಘಟನೆಯು ಭಟ್ಕಳ ತಾಲೂಕಾಡಳಿತಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದಿದ್ದು ಈ ವಿಚಾರವಾಗಿ ವೇದಿಕೆ ಮೇಲಿದ್ದ ಯಾವೊಬ್ಬ ಮೇಲಧಿಕಾರಿಗಳು ಆಕ್ಷೇಪ ವ್ಯಕ್ತಪಡಿಸದಿರುವುದು ದುರ್ದೈವದ ಸಂಗತಿಯಾಗಿದೆ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಣ್ಣಲ್ಲಿ ಬೆಳೆದು ಕನ್ನಡ ನಾಡು ನುಡಿ ನೆಲ ಜಲದ ವಿಚಾರಕ್ಕೆ ಅಗೌರವವಾದಾಗ ಸದಾ ಜೀವತ್ಯಾಗ ಮಾಡುವ ಕನ್ನಡಿಗರೆದುರೇ ಈ ಘಟನೆ ನಡೆದಿದ್ದು ಕನ್ನಡಿಗರಾದ ನಮಗೆ ಆಕ್ರೋಶಕ್ಕೆ ಕಾರಣವಾಗಿರುತ್ತಿದೆ ಒಬ್ಬ ಜನಪ್ರತಿನಿಧಿಯಾಗಿ ಕನ್ನಡ ರಾಜ್ಯೋತ್ಸವದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ನಿಯಮಾವಳಿಗೆ ಗೌರವ ಕೊಡಲು ನಿರಾಕರಿಸಿರುವವರನ್ನು ವೇದಿಕೆಗೆ ಆಹ್ವಾನಿಸಿರುವುದೇಕೆ ಎಂದು ಸಮಸ್ತ ಕನ್ನಡಿಗರು ಪ್ರಶ್ನೆ ಮಾಡುವಂತಾಗಿದೆ ಈ ಕಾರಣಕ್ಕೆ ನಾಡದೇವಿಯಾದ ಶ್ರೀ ಭುವನೇಶ್ವರಿ ದೇವಿಗೆ ಹಾಗೂ ಕನ್ನಡ ರಾಜ್ಯೋತ್ಸವಕ್ಕೆ ಅಗೌರವ ತೋರಿ ಕನ್ನಡಿಗರ ಆಕ್ರೋಶಕ್ಕೆ ಹಾಗೂ ಒಂದು ಸರ್ಕಾರಿ ಕಾರ್ಯಕ್ರಮದ ಗೊಂದಲಕ್ಕೆ ಕಾರಣಕರ್ತರಾದ ಜಾಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಖಾಜಿಯಾ ಅಪ್ಸ್ ಹುಜೇಪ ಅವರು ಈ ಕೂಡಲೇ ಕನ್ನಡಿಗರ ಕ್ಷಮೆ ಯಾಚಿಸಬೇಕು ಇಲ್ಲದಿದ್ದಲ್ಲಿ ಅವರನ್ನು ನಾಡದ್ರೋಹಿ ಎಂದು ಪರಿಗಣಿಸಿ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಬೇಕೆಂದು ಸಮಸ್ತ ಕನ್ನಡಿಗರ ಪರವಾಗಿ ಸಂಘಟನೆಯಿಂದ ಆಗ್ರಹಿಸಿದರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ರೀತಿಯ ಅಗೌರವ ತೋರುವ ಜನಪ್ರತಿನಿಧಿಗಳಿಗೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಆಹ್ವಾನಿಸಬಾರದು ಒಂದೊಮ್ಮೆ ಅಂತಹವರನ್ನು ಆಹ್ವಾನಿಸಿದರೆ ಕನ್ನಡ ಪರ ಸಂಘಟನೆಗಳಿಂದ ಮುಂದಿನ ದಿನಗಳಲ್ಲಿ ಮುತ್ತಿಗೆ ಹಾಕಲಾಗುವುದು ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಕರ್ನಾಟಕ ರಾಜ್ಯದಾದ್ಯಂತ ಹಮ್ಮಿಕೊಳ್ಳಲಾಗುವುದು ಎಂಬ ಎಚ್ಚರಿಕೆಯನ್ನು ಸಹಾಯಕ ಆಯುಕ್ತರ ಮೂಲಕ ಮನವಿ ಸಲ್ಲಿಸಿದರು ನಂತರ ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ಅಧ್ಯಕ್ಷ ಅಣ್ಣಪ್ಪ ಎಸ್ ನಾಯ್ಕ್ ತಾಲೂಕು ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಭಟ್ಕಳ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಮಾಜಿ ಅಧ್ಯಕ್ಷ ಕೃಷ್ಣ ನಾಯ್ಕ್ ಆಸರಕೇರಿ ಮಾತನಾಡಿದರು ಹಾಗೆ ಅವರು ಧರ್ಮನೇ ಹೆಚ್ಚಾಯ್ತು ಅಂತ ಹೇಳಿದ್ರೆ ಅವ್ರು ಯಾಕೆ ಅಲ್ಲಿ ಬರಬೇಕು ಮತ್ತೆ ಅದರಲ್ಲಿ ನೇರವಾದ ಅಪರಾಧಿಗಳು ಅಂದ್ರೆ ಎಸ್ ಸಿ ಮತ್ತು ತಹಸೀಲ್ದಾರ್ ಮತ್ತು ಡಿಎಸ್ಪಿ ಅವರು ಯಾಕಂದ್ರೆ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ನೇತೃತ್ವದಲ್ಲಿ ಕನ್ನಡಕ್ಕೆ ಅವಮಾನ ಆಗಿದೆ ನೀವು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳಿಲ್ಲ ನೇರವಾದ ಆರೋಪಿಗಳು ನೀವು ಯಾಕಂದ್ರೆ ನಿಮ್ಮ ಮೇಲೆ ಮುಂದಿನ ದಿವಸದಲ್ಲಿ ನಾವು ಕೋರ್ಟ್ನಲ್ಲಿ ನೀವು ಕನ್ನಡಕ್ಕೆ ಅವಮಾನ ಮಾಡಿದ್ರೆ ಅಂತ ಹೇಳಿ ನಾವು ನಿಮ್ಮ ಮೇಲೆ ಕೇಸ್ ಹಾಕಬೇಕಾಗ್ತದೆ ದಯಮಾಡಿ ಈಗಲಾದ್ರೂ ಎಚ್ಚರಿಸಿಕೊಳ್ಳಿ ನೀವೇ ಕೈಯಲ್ಲಿ ಕೊಟ್ಟು ಸಹಿತ ಅವರು ಅದನ್ನು ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂತವ್ರು ಯಾಕೆ ರಾಜಕೀಯ ಬರಬೇಕು ಯಾಕೆ ನೀವು ಸ್ಟೇಜ್ ಕರಿತೀರಿ ಅವರನ್ನ ಯಾಕೆ ನೀವು ಇಲ್ಲಿ ತನಕ ಕೇಸ್ ಮಾಡಿದ್ರೆ ಸೋಮಟ್ಟ ಕೇಸ್ ಮಾಡ್ತಾ ಬಿಟ್ಟಿದ್ರಿ ಅದಕ್ಕಾಗಿ ನೀವು ಅದರಲ್ಲಿ ಅಪರಾಧವನ್ನ ನೀವು ಯಾವ್ದೇ ರೀತಿ ನಿಮ್ಮನ್ನ ಕ್ಷಮೆಗೆ ಅರ್ಹರಲ್ಲ ನೀವು ಯಾಕಂದ್ರೆ ನೀವು ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರಿ ಅದಕ್ಕಾಗಿ ನೀವೇ ಅವರಿಗೆ ಕೇಸ್ ಮಾಡಬೇಕು ಕರ್ನಾಟಕಕ್ಕೆ ಈ ರಾಜ್ಯಕ್ಕೆ ಈ ಭಾಷೆಗೆ ಈ ಕನ್ನಡ ಮಾತೆಗೆ ಅವಮಾನ ಆಗಿದೆ ಅದಕ್ಕೆ ನೇರ ಹೊಣೆಗಾರರು ನೀವು ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸಿ ಈ ಸಂದರ್ಭದಲ್ಲಿ ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ಉಪಾಧ್ಯಕ್ಷ ಶ್ರೀಧರ್ ನಾಯ್ಕ್ ಪೈಕೆಮನೆ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ನಾಯ್ಕ್ ಗೌರವಾಧ್ಯಕ್ಷ ರಮೇಶ್ ನಾಯ್ಕ್ ಸದಸ್ಯರಾದ ಶ್ರೀಧರ್ ನಾಯ್ಕ್ ಕೊಲ್ಲೆಮನೆ ಪ್ರಕಾಶ್ ನಾಯ್ಕ್ ಆಟೋ ರಿಕ್ಷಾ ಚಾಲಕರ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಹನುಮಾನ್ ನಗರ ಮುಂತಾದವರು ಇದ್ದರು